ವಿದ್ಯುತ್ ಶಾರ್ಟ್ ಸರ್ಕಿಟ್ ನಿಂದ ಬೆಳಗಾವಿಯ ಶಾಹು ನಗರದಲ್ಲಿ ಶನಿವಾರ ಬೆಳ್ಳಂಬೆಳಗ್ಗೆ ಅವಘಡ ನಡೆದಿದ್ದು ಅಜ್ಜ ಅಜ್ಜಿ ಮೊಮ್ಮಗಳು ಸೇರಿ ಮೂವರು ಮೃತಪಟ್ಟಿದ್ದಾರೆ ಮೃತರಲ್ಲಿ ಇರಪ್ಪ ಗಂಗಪ್ಪ ಲಮಾಣಿ ಅವರ ಪತ್ನಿ ಶಾಂತಾ ಮತ್ತು ಅವರ 7 ವರ್ಷದ ಮೊಮ್ಮಗಳು ಅನ್ನಪೂರ್ಣ ಮುನ್ನಪ್ಪ ಲಮಾಣಿ ಎಲ್ಲರೂ ರಾಮದುರ್ಗ ಜಿಲ್ಲೆ ಅರಂಬೆಂಚಿನ ತಾಂಡದವರು ಸೇರಿದ್ದಾರೆ ಅವರೆಲ್ಲರೂ ಲಮಾಣಿ ಸಮುದಾಯದ ಒಂದೇ ಕುಟುಂಬದವರು ಇರಪ್ಪ ಲಮಾಣಿ ಶಾಹು ನಗರದ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಪತ್ನಿ ಶಾಂತಾ ಜೊತೆ ಕಾವಲುಗಾರನಾಗಿ ಕೆಲಸ ಮಾಡುತ್ತಿದ್ದರು ಅವರು ತಮ್ಮ ಪತ್ನಿ ಮತ್ತು ಮೊಮ್ಮಗಳು ಅನ್ನಪೂರ್ಣ ಅವರೊಂದಿಗೆ ನಿರ್ಮಾಣ ಸ್ಥಳದಲ್ಲಿ ವಾಸವಾಗಿದ್ದರು ಇಂದು ಶನಿವಾರ ಮುಂಜಾನೆ 6 ಗಂಟೆ ಸುಮಾರಿಗೆ ಮೊಮ್ಮಗಳು ಅನ್ನಪೂರ್ಣ ಸ್ನಾನಕ್ಕೆ ನೀರು ಕಾಯಿಸಲು ಹೋಗಿದ್ದರು ಶಾರ್ಟ್ ಸರ್ಕಿಟ್ ಆಗಿ ನೇತಾಡುತ್ತಿದ್ದ ವಿದ್ಯುತ್ ತಂತಿ ತಗುಲಿ ವಿದ್ಯುತ್ ಸ್ಪರ್ಶವಾಗಿದೆ ಅವರನ್ನು ರಕ್ಷಿಸಲು ಹೋದಾಗ ಅಜ್ಜ ಈರಪ್ಪ ಮತ್ತು ಅಜ್ಜಿ ಶಾಂತಾ ಇಬ್ಬರು ವಿದ್ಯುತ್ ಸ್ಪರ್ಶಿಸಿದ್ದಾರೆ ಈ ಅಹಿತಕರ ಘಟನೆಯಲ್ಲಿ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಎಲ್ಲಾ ಮೂರು ದೇಹಗಳು ನಿರ್ಮಾಣ ಸ್ಥಳದಲ್ಲಿ ಒಂದರ ಪಕ್ಕದಲ್ಲಿ ಮಲಗಿದ್ದವು ಆ ದೃಶ್ಯ ಕಣ್ಣಲ್ಲಿ ನೀರು ತರಿಸುವಂತಿತ್ತು ಘಟನೆಯ ಮಾಹಿತಿ ತಿಳಿದ ತಕ್ಷಣ ಲಮಾಣಿ ಸಮುದಾಯ ಮತ್ತು ಶಾಹುನಗರ ಬಡಾವಣೆಯ ನಿವಾಸಿಗಳು ಘಟನಾ ಸ್ಥಳದಲ್ಲಿ ಜಮಾಯಿಸಿದ್ರು ಪ್ರಾಥಮಿಕ ಮಾಹಿತಿ ಪ್ರಕಾರ ನೀರು ಕಾಯಿಸಲು ಕಾಯಿಲ್ ತೆಗೆಯುವಾಗ ಶಾಕ್ ತಗುಲಿ ಮೂವರು ಸಾವನ್ನಪ್ಪಿದ್ದಾರೆ ಆದರೆ ಘಟನೆ ಹೇಗೆ ನಡೆದಿದೆ ಎಂದು ಎಪಿಎಂಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ಘಟನೆಗೆ ನಿಖರ ಕಾರಣ ತನಿಖೆಯ ನಂತರವಷ್ಟೇ ತಿಳಿಯಲಿದೆ ಇದೇ ವೇಳೆ ಘಟನಾ ಸ್ಥಳಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಜಿ ಶಾಸಕ ಹಾಗೂ ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷ ಅನಿಲ್ ಬೆನ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಘಟನೆಯನ್ನ ನೋಡಿದ್ರೆ ವಿಧಿ ಎಷ್ಟು ಕ್ರೂರವಾದದ್ದು ಬದುಕಿನ ನಶ್ವರತೆ ಈ ಘಟನೆಯಲ್ಲಿ ತಾಯಿ ತನ್ನ ಮಗಳನ್ನ ಕಳೆದುಕೊಂಡ್ರೆ ಮಗ ತನ್ನ ಹೆತ್ತವರನ್ನ ಕಳೆದುಕೊಂಡಿದ್ದಾನೆ ನಾವು ಎಷ್ಟೇ ಸಾಂತ್ವನ ಧೈರ್ಯ ಸಹಾಯ ಮಾಡಿದ್ರೂ ಕಳೆದು ಹೋದ ಜೀವಗಳನ್ನು ಮರಳಿ ತರಲು ಸಾಧ್ಯವಿಲ್ಲ ಮೃತರ ಅಂತ್ಯಕ್ರಿಯೆಯ ಎಲ್ಲಾ ವೆಚ್ಚವನ್ನ ಲಕ್ಷ್ಮಿ ತಾಯಿ ಫೌಂಡೇಶನ್ ಭರಿಸಲಿದೆ ಅದೇ ರೀತಿ ಸರ್ಕಾರದಿಂದ ಯಾವುದೇ ನೆರವು ನೀಡಿದ್ರೆ ಸಂತ್ರಸ್ತ ಕುಟುಂಬಕ್ಕೆ ನೆರವು ನೀಡಲು ಪ್ರಯತ್ನಿಸಲಾಗುವುದು ಎಂದರು ಘಟನೆಯ ಕುರಿತು ಮಾಹಿತಿ ನೀಡಿದ ಲಮಾಣಿ ಸಮುದಾಯದ ಕಾರ್ಯಕರ್ತ ಮಂಜುನಾಥ್ ಪಮ್ಮಾರ್ ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಅಹಿತಕರ ಘಟನೆ ನಡೆದಿದೆ ತಂತಿ ತುಂಡಾಗಿದ್ದು ಯಾರಿಗೂ ಗೊತ್ತಾಗಿರಲಿಲ್ಲ ಮೊಮ್ಮಗಳು ಶೋಕಕ್ಕೆ ಒಳಗಾಗಿ ಆಕೆಯನ್ನ ರಕ್ಷಿಸಲು ಯತ್ನಿಸಿ ಅಜ್ಜಿ ಸಾವನ್ನಪ್ಪಿದ್ದಾರೆ ಇನ್ನೋರ್ವ ಮೊಮ್ಮಗಳು ಮಲಗಿದ್ದಳು ಆದ್ದರಿಂದ ರಕ್ಷಿಸಲಾಗಿದೆ ಇಲ್ಲದಿದ್ರೆ 4 ಸಾವು ನೋವುಗಳು ಸಂಭವಿಸುತ್ತಿದ್ದವು ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು ಎಪಿಎಂಸಿ ಪೊಲೀಸರು ಶವವನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನೆ ಕುರಿತು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಈ ಅಹಿತಕರ ಘಟನೆಯಿಂದ ಶಾಹು ನಗರ ಅಜಂ ನಗರ ವ್ಯಾಪ್ತಿಯಲ್ಲಿ ಸಂತಾಪ ವ್ಯಕ್ತವಾಗಿದೆ